ಹಾಯ್ ಫ್ರೆಂಡ್ಸ್, ನಾನಿವತ್ತು 1.5 ಕೆಜಿ ಅಷ್ಟು ಭೂತಾಯಿ ತಗೊಂಡಿದ್ದೀನಿ, ಮತ್ತಿ ಮೀನು. ಅದನ್ನು ಇವತ್ತು ಪುಳಿಮುಂಚಿ ಅಂದರೆ ಮಂಗಳೂರು ಸೈಡ್ ಪುಳಿಮುಂಚಿ ಅಂತ, ನಾವಿಲ್ಲಿ ಹುಳಿಮೆಣಸು ಅಂತ ಹೇಳ್ತಾ ಇದ್ದೀವಿ, ಅದು ಮಾಡ್ತಾ ಇದ್ದೀನಿ. ಅದಕ್ಕೆ ಏನೆಲ್ಲ ಸಾಮಗ್ರಿ ಬೇಕು ಅಂತ ಹೇಳ್ತಾ ಇದ್ದೀನಿ ನೋಡಿಕೊಳ್ಳಿ. ಒಂದು 30 ಅಷ್ಟು ಬ್ಯಾಡಗಿ ಮೆಣಸು ತಗೊಂಡಿದ್ದೀನಿ, ಒಂದು ಗುಂಟೂರು ಮೆಣಸು ಒಂದು 10 ತಗೊಂಡಿದ್ದೀನಿ, ಸ್ವಲ್ಪ ಅರಿಶಿನ, ಸ್ವಲ್ಪ ಮೆಂತೆ, 1 ಸ್ಪೂನಷ್ಟು ಜೀರಿಗೆ, ಒಂದು 4 ಟೇಬಲ್ ಸ್ಪೂನಷ್ಟು ಧನಿಯಾ, ಒಂದು ದೊಡ್ಡ ನಿಂಬೆ ಗಾತ್ರದೊಂದು ಹುಣಸೆಹಣ್ಣು ನೆನೆಯಕ್ಕೆ ಹಾಕಿದ್ದೀನಿ, ಆಮೇಲೆ 1 4 ಬೆಳ್ಳುಳ್ಳಿ, 1 ದೊಡ್ಡ ಈರುಳ್ಳಿ ತಗೊಂಡಿದ್ದೀನಿ. ಸರಿ, ಈಗ ನಾನು ಇದನ್ನು ಫ್ರೈ ಮಾಡ್ಕೊಳ್ತೀನಿ, ಆಮೇಲೆ ರುಬ್ಬಿ ಬಿಟ್ಟು ನೋಡಿ ಸ್ಟವ್, ಇದು ಬಾಂಡಿ ಬಿಸಿಯಾಗಿದೆ, ಎಣ್ಣೆ ಹಾಕ್ತಾಯಿದ್ದೀನಿ ಸ್ವಲ್ಪ. ಸರಿಯಾಗಿದೆ, ಗುಂಟೂರು ಹಾಕ್ಕೊಳ್ತಾ ಇದ್ದೀನಿ. ಹೊಟ್ಟಿಗೆ ಹಾಕಿದರೆ ಅದು ಸುತ್ತೋಗುತ್ತೆ, ಅದಕ್ಕೆ ಸ್ವಲ್ಪ ಬೇರೆ ಧನಿಯಾ ಹಾಕ್ತಾ ಇದ್ದೀನಿ. ಹಾಗೇನೆ ಮೆಂತೆ ಸ್ವಲ್ಪ ಹಾಕ್ತಾ ಇದ್ದೀನಿ. ಸ್ವಲ್ಪ ಉಳ್ಕೊಳ್ಳೋಣ. ಜೀರಿಗೆ ಹಾಕ್ತಾ ಇದ್ದೀನಿ ಈಗ. ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ, ಅದನ್ನು ಹುರ್ಕೊಳ್ಳೋಣ ಈಗ. ಚೆನ್ನಾಗಿ ಫ್ರೈ ಆಗಲಿ. ಸ್ವಲ್ಪ ಕರ್ಬೇವು ಸೊಪ್ಪು ಹಾಕ್ತಾ ಇದ್ದೀನಿ, ಸ್ವಲ್ಪ ಅದನ್ನು ಹುರ್ಕೊಳ್ಳೋಣ. ಈಗ ಆಗಿದೆ, ಈಗ ಸ್ವಲ್ಪ ಆಗದೆ ಇದು ಇದು ಆಫ್ ಮಾಡ್ತೀನಿ, ಆಗಲಿ ಆಮೇಲೆ ಹುರ್ಕೊಳ್ಳೋಣ. ನೋಡಿ ಪಾತ್ರೆ ಬಿಸಿಯಾಗಿದೆ, ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ, ಸ್ವಲ್ಪ ಬಿಸಿಯಾಗಲಿ. ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ, ಹಾಗೆ ಕರ್ಬೇವಿನ ಸೊಪ್ಪು ಸ್ವಲ್ಪ ಹಾಕ್ತಾ ಇದ್ದೀನಿ, ಸ್ವಲ್ಪ ಬಿಸಿಯಾಗಲಿ. ಸರಿ, ಈಗ ಎಣ್ಣೆ ಸ್ವಲ್ಪ ಫ್ರೈ ಆಗಿದೆ, ಈಗ ಮಸಾಲೆ ಹಾಕ್ತಾ ಇದ್ದೀನಿ. ಮಸಾಲೆ ಎಲ್ಲ ಹಾಕಿದ್ದೀನಿ, ಈಗ ಅದಕ್ಕೆ ಎಷ್ಟು ಬೇಕಂತ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. 2 ಸ್ಪೂನಷ್ಟು ಹಾಕಿದ್ದೀನಿ, ಸ್ವಲ್ಪ ಕುದೀಲಿ ಅದು, ಆಮೇಲೆ ಮೀನು ಹಾಕೋಣ. ಶುಂಠಿ ಒಂಚೂರು ಕಟ್ ಮಾಡಿಟ್ಟಿದ್ದೀನಿ, ಶುಂಠಿ ಹಾಕ್ತಾ ಇದ್ದೀನಿ, ಹಾಗೇ ಹಸಿಮೆಣಸಿನಕಾಯಿನೂ ಹಾಕ್ತಾ ಇದ್ದೀನಿ. ಮಸಾಲೆ ಕುದೀತಾ ಇದೆ, ಈಗ ಮೀನು ಹಾಕೋಣ. ಅದಕ್ಕೆ ತೊಟ್ಟಿಟ್ಟಿದ್ದೀನಿ ಮೀನನ್ನ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಕುದಿದೆ ಫ್ರೆಂಡ್ಸ್, ಈಗ ರೆಡಿಯಾಗಿದೆ ನೋಡಿ, ಚೆನ್ನಾಗಾಗಿದೆ.